ಇವತ್ತು ಕೂಡ ಆರ್ಸಿಬಿ ಚಿನ್ನಸ್ವಾಮಿಯಲ್ಲಿ ಟಾಸ್ ಅನ್ನ ಗೆದ್ದುಕೊಂಡಿದೆ. ಟಾಸ್ ಗೆದ್ದಂತ ವಿರಾಟ್ ಕೊಹ್ಲಿ ಇವತ್ತು ಕೂಡ ಬೌಲಿಂಗ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ದಾರೆ. ಇನ್ನು ಟಾಸ್ ಗೆದ್ದ ತಕ್ಷಣ ಜನಗಳು ಮ್ಯಾಚನ್ನೇ ಗೆದ್ರೇನೋ ಅನ್ನೋ ಹಾಗೆ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದರೆ ಸಾಕು, ನಮ್ಮ ಇನ್ನಿಂಗ್ಸ್ ತುಂಬ ಚೆನ್ನಾಗಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ರಾಜಸ್ಥಾನ ಕೂಡ ಹಿಂದಿನ ಮ್ಯಾಚನ್ನು ಗೆದ್ದುಕೊಂಡು ಬಂದಿದೆ, ಹಾಗಾಗಿ ನಾವು ಈ ಮ್ಯಾಚನ್ನು ಸ್ವಲ್ಪ ಹುಷಾರಾಗಿ ಆಡಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ತಂಡದಲ್ಲಿ ಒಂದೇ ಒಂದು ಬದಲಾವಣೆ ಇದೆಯಂತೆ. ಸರ್ಫರಾಜ್ ಖಾನ್ ಆಚೆ ಹೋಗಿ ಪವನ್ ನೇಗಿ ಒಳಗೆ ಬರ್ತಾರೆ, ಹೀಗಾಗಿ ಒಬ್ಬ ಬ್ಯಾಟ್ಸ್ಮನ್ ಕಡಿಮೆ ಆಗಿ ಅವ್ರ ಜಾಗಕ್ಕೆ ಒಬ್ಬ ಸ್ಪಿನ್ನರ್ ಸೇರ್ಕೊಂಡಿದ್ದಾರೆ. ಇನ್ನು ಟಾಸ್ ಸೋತಂಥ ಅಜಿಂಕ್ಯ ರಹಾನೆ ಟಾಸ್ ಗೆದ್ದಿದ್ರೆ ನಾವು ಕೂಡ ಬೌಲಿಂಗ್ ಮಾಡ್ತಿದ್ವಿ ಅಂತ ಹೇಳಿದ್ದಾರೆ. ಇನ್ನು ಕಳೆದ ಎರಡು ಮ್ಯಾಚಲ್ಲಿ ನಮ್ಮ ಬೌಲರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. T20 ಅನ್ನೋದು ಒಬ್ಬ ಬ್ಯಾಟ್ಸ್ಮನ್ಸ್ ಗೇಮ್ ಅನ್ನೋದು ಸುಳ್ಳು ಅಂತ ಹೇಳಿದ್ದಾರೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಯಾವುದೇ ರೀತಿ ಬದಲಾವಣೆ ಇರೋದಿಲ್ಲ. ಕಳೆದ ಮ್ಯಾಚಲ್ಲಿ ಅವರು ಯಾವ ತಂಡನ ಇಟ್ಕೊಂಡು ಆಡಿದ್ರೋ ಅದೇ ತಂಡ ಇವತ್ತು ಆಡುತ್ತೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಮ್ಯಾಚ್ ಶುರುವಾಗುತ್ತೆ. ಇವತ್ತಿನ ಪಂದ್ಯ ಯಾವ ರೀತಿ ಇರುತ್ತೆ ಅನ್ನೋ ಕುತೂಹಲ ಎಲ್ಲರನ್ನ ಕಾಡ್ತಾ ಇದೆ.